ಪ್ರೀತಿ ಕುರುಡು ಅಂತಾರೆ, ಆದರೆ ಪ್ರೀತಿಯನ್ನು ನಿರಾಕರಣೆ ಮಾಡಿದ್ದಕ್ಕೆ ಯುವಕನೊಬ್ಬ ಪೆಟ್ರೋಲ್ ಸುರಿದುಕೊಂಡಿದ್ದಾನೆ. ನಿನ್ನೆ ನಡೆದಂಥ ಘಟನೆ ಇದು. ವಿಕ್ಟೋರಿಯಾದಲ್ಲಿ ಪೆಟ್ರೋಲ್ ಸುರಿದುಕೊಂಡಂತಹ ಯುವಕ ಸಾವಿಗೀಡಾಗಿದ್ದಾನೆ. ಕೆಂಗೇರಿಯ ಕೊಡುಗೆಪಾಳ್ಯದಲ್ಲಿ ನಡೆದಿರುವಂಥ ಘಟನೆ ಇದು. 5-6 ವರ್ಷದ ಯುವತಿಯ ಜೊತೆ ಪ್ರೀತಿಯಲ್ಲಿದ್ದಂತಹ ಆ ಯುವಕ ಪ್ರೀತಿಯ ನಿರಾಕರಣೆಯ ಆಘಾತವನ್ನು ತಡೆದುಕೊಳ್ಳಲಾಗದೆ ಪೆಟ್ರೋಲ್ ಸುರಿದುಕೊಂಡು ಸಾವಿಗೀಡಾಗಿದ್ದಾನೆ. ಬೇರೆ ಯುವಕನ ಜೊತೆಗೆ ಮದುವೆಗೆ ಆ ಯುವತಿ ಸಿದ್ಧವಾಗಿರ್ತಾಳೆ. ಆ ಸುದ್ದಿಯನ್ನು ಸಹಿಸಲಾಗದೆ, ಅದನ್ನು ಒಪ್ಪಿಕೊಳ್ಳೋದಕ್ಕೂ ಆಗದೆ ಪ್ರೀತಿಯನ್ನು ನಂಬಿದ, ಪ್ರೀತಿಯ ಯುವತಿಯನ್ನು ನಂಬಿದಂತಹ ಆತ ಪ್ರೀತಿ ನಿರಾಕರಣೆ ಆಯಿತು ಅನ್ನುವಂಥ ಸುದ್ದಿ ಕೇಳ್ತಾ ಇದ್ದಂತೆಯೇ ಪೆಟ್ರೋಲ್ ಸುರಿದುಕೊಂಡು ಸಾವಿಗೀಡಾಗಿದ್ದಾನೆ. ಆನೇಕಲ್ನ ಜಿಗಣಿಯ ಕಲ್ಲುಬಾಳು ಗ್ರಾಮದ ಯುವಕ ರಾಕೇಶ್ ಸಾವಿಗೀಡಾಗಿರೋದು. ಇದರಿಂದಾಗಿ ಯುವತಿ ಇಲ್ಲೊಂದು ಹಲವಾರು ವಿಚಾರಗಳಿದ್ದಾವೆ, ಅದನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ, 5-6 ವರ್ಷ ಪ್ರೀತಿಲಿರ್ತಾರೆ. ಒಂದು ಸನ್ನಿವೇಶ, ಯುವತಿ ಬೇರೆ ಯುವಕನನ್ನು ಮದುವೆ ಆಗೋದಕ್ಕೆ ಸಿದ್ಧಳಾಗ್ತಾಳೆ. ಆ ಸಂದರ್ಭದಲ್ಲಿ ಭಗ್ನ ಪ್ರೇತಿಯಾದಂತಹ ರಾಕೇಶ್ ಏನಿದ್ದಾನೆ, ಪ್ರೀತಿನೇ ಕಳ್ಕೊಂಡ ಮೇಲೆ ಇದೇನು ಪ್ರಯೋಜನ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದ ಅಂತ ಅನಿಸುತ್ತೆ. ಪೆಟ್ರೋಲ್ ಸುರಿದುಕೊಂಡು ಸಾವಿಗೀಡಾಗಿದ್ದಾನೆ. ನೆನೆ ರಾಕೇಶ್ ಯುವತಿಯ ಮನೆ ಬಳಿ ಹೋಗಿ ಪ್ರಶ್ನೆ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ರಾಕೇಶ್ ಮತ್ತು ಯುವತಿ ಏನಿದ್ದಾರೆ, ಅವರಿಬ್ಬರ ನಡುವೆ ಒಂದು ಸಣ್ಣ ಜಗಳ ಕೂಡ ಆಗಿರುತ್ತೆ. ನೆನೆ ಪೆಟ್ರೋಲ್ ಸುರಿದುಕೊಂಡು ಆ ನಂತರ ರಾಕೇಶ್ ಸಾವಿಗೀಡಾಗಿದ್ದಾನೆ. ತೀವ್ರ ನೋವಿನಿಂದ ಬಳಲ್ತಾ ಇದ್ದಂತಹ ರಾಕೇಶ ನಿನ್ನೆ ರಾತ್ರಿ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಕೆಂಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಪ್ರೀತಿ ಕುರುಡು ಅಂತ ಹೇಳ್ತಾರೆ, ಆದರೆ ಈ ಮಟ್ಟಿಗಿನ ಕುರುಡುತನ ಬಹಳ ಅಪಾಯಕಾರಿ. ಏಕಂತ ಹೇಳಿದ್ರೆ ರಾಕೇಶ್ ಆ ಫೋಟೋವನ್ನು ನೀವು ನೋಡಿದ್ರೆ ಗಮನಿಸಬಹುದು, ಸಣ್ಣ ವಯಸ್ಸು, ಅವರನ್ನೇ ನಂಬಿಕೊಂಡಿರುವಂತಹ ಕುಟುಂಬ ಇರುತ್ತೆ. ಪ್ರೀತಿ ಅನ್ನೋದಾದರೆ ಅದು ಸೀಮಿತ ಅಲ್ಲ, ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ಪ್ರೀತಿ ಅನ್ನೋದು ಸಿಗುತ್ತೆ. ಆದರೆ ಯುವತಿಯ ಪ್ರೀತಿ ಅಂದ ಸಂದರ್ಭದಲ್ಲಿ ಅದನ್ನು ನಂಬಿದ್ದಂತಹ ಯುವತಿ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಸಾವಿಗೀಡಾಗ್ತಾನೆ ಅಂತ ಹೇಳಿದ್ರೆ, ಪ್ರೀತಿಯನ್ನು ನೆಷ್ಟರ ಮಟ್ಟಿಗೆ ಕುರುಡಾಗಿ ಈತ ಒಪ್ಪಿಕೊಂಡಿದ್ದ ಅನ್ನುವಂಥದ್ದು, ಯಾರೇ ಎಲ್ಲೇ ಇರಲಿ ಪ್ರೀತಿಯನ್ನು ಸ್ಪ್ರೆಡ್ ಮಾಡ್ತಾ ಇದ್ರೆ ಅದು ಖಂಡಿತವಾಗ್ಲೂ ತಾನಾಗೆ ಬರುತ್ತೆ. ಈ ವ್ಯಕ್ತಿಯಿಂದಲೇ ಪ್ರೀತಿ ಸಿಗಬೇಕು, ಈಕೆಯನ್ನೇ ಮದುವೆ ಆಗಬೇಕು ಅನ್ನುವಂಥ ಕೆಲವೊಂದು ಧೋರಣೆಗಳು ಕೆಲವೊಮ್ಮೆ ಇಂಥ ಅನಾಹುತಗಳಿಗೂ ಕೂಡ ಸಾಕ್ಷಿಯಾಗಿಬಿಡುತ್ತೆ ಅಂತ ಒಂದು ದುರ್ಘಟನೆಯನ್ನು ನೋಡ್ತಾ ಇದ್ದೀವಿ. ರಾಕೇಶ್ ಮನೆಯವರು ಈ ಪರಿಸ್ಥಿತಿಯನ್ನು ಅದು ಹೇಗೆ ನಿಭಾಯಿಸ್ತಾರೆ? ಒಂದು ಪ್ರೀತಿ ವಿಷಯಕ್ಕೆ ತನ್ನವರನ್ನೆಲ್ಲ ಬಿಟ್ಟು ಹೋಗುವಂಥ ನಿರ್ಧಾರಕ್ಕಾತ ಬರ್ತಾನೆ ಅಂತ ಹೇಳಿದ್ರೆ ಅದೆಂಥ ಗಟ್ಟಿ ಮನಸ್ಸಾಗಿರಬೇಡ. ಮತ್ತು ಇಂಥ ಸನ್ನಿವೇಶವನ್ನು ಕುಟುಂಬ ನಿಜಕ್ಕೂ ಕೂಡ ಎದುರಿಸೋದು ಅಸಾಧ್ಯ ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಕುಟುಂಬ ಕೂಡ ಇರುತ್ತೆ. ಹಾಗಾಗಿ ಕುಟುಂಬಸ್ಥರು ಏನು ಹೇಳ್ತಾರೆ, ಅವರ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ಮದುವೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಆ ಯುವತಿ ಯಾಕೆ ಬಂದಿರಬಹುದು, ಏನಾದರೂ ಒತ್ತಡ ಆಯ್ತಾ, ಹೀಗೆ ಹಲವಾರು ಆಯಾಮಗಳಲ್ಲಿ ನೋಡಬೇಕಾಗುತ್ತೆ. ಬಟ್ ಹೋದ ಜೀವ ಖಂಡಿತವಾಗ್ಲೂ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರೀತಿ ಅಂದ ಸಂದರ್ಭದಲ್ಲಿ ಪ್ರೀತಿ ಮಾಡ್ತಿದ್ದೀರಿ, ಮದುವೆ ಆಗಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ ಎರಡೂ ಕುಟುಂಬಗಳನ್ನು ಒಪ್ಪಿಸಿ ಮದುವೆಯ ತೀರ್ಮಾನ ಮಾಡಿಕೊಂಡಿದ್ದೆ ಆದರೆ ಸರಿ ಇಲ್ಲ. ಅಂದ ಸಂದರ್ಭದಲ್ಲಿ ಈ ರೀತಿಯ ನಿರ್ಧಾರಗಳು ಆಗಲೇಬಾರದು. ಯಾಕಂತ ಹೇಳಿದ್ರೆ ಹೋದ ಜೀವ ಮತ್ತು ವಾಪಸ್ ಬರುವುದಿಲ್ಲ. ನೋಡ್ತಾ ಇದ್ದೀರಿ, ಪ್ರೀತಿಯ ನಿರಾಕರಣೆಗೆ ಬೇಸಂತಹ ಆ ಯುವಕ ಪೆಟ್ರೋಲ್ ಸುರಿದುಕೊಂಡು ಸಾವಿಗೀಡಾಗಿದ್ದಾನೆ. ತೀವ್ರ ರೀತಿಯಲ್ಲಿ ನೋವನ್ನು ಅನುಭವಿಸಿರ್ತಾನೆ. ರಾತ್ರಿ ಆತ ಕೊನೆಯುಸಿರೆಳೆದಿದ್ದಾನೆ. ನಿನ್ನೆ ನಡೆದಿರುವಂಥ ಘಟನೆ ಇದು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.